ನಾವು ಅಪ್ಲಿಕೇಶನ್ ಹಾಕಿದಾಗ ಜಾತಿ ಉಡುಪಿಯ ಎಂ ಜಿ ಎಂ ಕಾಲೇಜಿನ ಯಕ್ಷಗಾನ ಕೇಂದ್ರದ ನಿರ್ದೇಶಕರು, ಹಾಗೆ ಆರ್ ಆರ್ ಸಿ ಜನಪದ ರಂಗ ಕಲೆಗಳ ಅಧ್ಯಯನ ಕೇಂದ್ರ ಮತ್ತು ಗೋವಿಂದ ಪೈ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಕೂಡ ಕಳೆದ ಸುಮಾರು 3 ದಶಕಗಳಿಂದ ಅವರು ಸಾರ್ವಜನಿಕ ಜೀವನದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ, ಸಂಸ್ಕೃತ ಅಧ್ಯಾಪಕರಾಗಿ, ಉಡುಪಿಯ ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಸತತವಾಗಿ ಕ್ರಿಯಾಶೀಲರಾಗಿರುವರು. ಸದ್ಯ ಯಕ್ಷಗಾನ ಕೇಂದ್ರದ ಹಿಂದೆ ಮುಂದೆ ಸ್ಥಿತಿಗತಿಗಳ ಬಗ್ಗೆ ಅವರಲ್ಲಿ ಕೆಲವು ಮಾತುಕತೆ. ನಮಸ್ಕಾರ. ಈ ಕೇಂದ್ರ ಸ್ಥಾಪನೆ ಯಾವಾಗಾಯಿತು? ಇದು 1971 ಜೂನ್ 14ನೇ ತಾರೀಕು ಪ್ರಾರಂಭ. 40 ವರ್ಷ 106 ವಿದ್ಯಾರ್ಥಿಗಳು ಹಾಗಾದರೆ ಆ ದಿನಗಳಲ್ಲಿ ವರ್ಷಕ್ಕೆ 10 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವಂಥ ಆ ನೆಲೆಯಲ್ಲಿ ಸುಮಾರು 40 ವರ್ಷದಲ್ಲಿ 400-500 ವಿದ್ಯಾರ್ಥಿಗಳು. ಇದು ಕೇವಲ ಅಲ್ಲಿ ನಮಗೆ ಹಾಜರಿಯಲ್ಲಿ 10 ವಿದ್ಯಾರ್ಥಿಗಳನ್ನು, ಅದಲ್ಲದೆ ಇದ್ದರೂ ಸಹಿತ ಬೇರೆ ಹೊತ್ತಿನಲ್ಲಿಯೂ ಸಹಿತ ನಾವು ಪಾಠಗಳಿಗೆ ಕೊಟ್ಟಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಪರಿಮಿತವಾಗಿದೆ. ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ ಇದ್ದರು. ಹೌದು, ಈಗ ಪ್ರತಿ ಶನಿವಾರ ಮತ್ತು ಆದಿತ್ಯವಾರ ಆಸ್ಪಾಸಿನ ಶಾಲೆಗಳ ಮಕ್ಕಳೆಲ್ಲ ಬರ್ತಾರೆ. ಸುಮಾರು 80-140 ಮಂದಿವರೆಗೆ ಇದ್ದಾರೆ. ಅದರ ಹುಡುಗರಿದ್ದಾರೆ, ಹುಡುಗರು ಇದ್ದಾರೆ. ಆರಂಭದಿಂದ ಇಲ್ಲಿವರೆಗೆ ನಿಮ್ಮ ಕೇಂದ್ರದಲ್ಲಿ ಕಾನ್ಸೆಪ್ಟ್ ಹೇಗೆ ಚೇಂಜ್ ಆಗಿದೆ? ಕಳೆದ ಕೆಲವು ವರ್ಷಗಳಲ್ಲಿ ನೀವು ಪರಿಕಲ್ಪನೆ ಬದಲಾಯಿಸಿದ್ದೀರಿ. ಅವಶ್ಯಕತೆ ಹೇಗೆ ಬಂತು, ಹೇಗೆ ಮಾಡಿದ್ರು? ಮೊದಲಂದ್ರೆ ಖಾಲಿ ಇಲ್ಲಿ ವಿದ್ಯಾರ್ಥಿಗಳು 10 ಮಂದಿ ಅಂತ ಹೇಳಿದ್ರೆ ಹೆಚ್ಚಾಗಿ ಇಲ್ಲಿ ಕಲೀಲಿ ಬಂದವರು ಯಾರು ಮೇಳದ ಕಲಾವಿದರ ಮಕ್ಕಳು ಬಂದಂಥ ಅವರು ಅತ್ಯವಾಗಿ ಅವರಲ್ಲಿ ಸಬಲತರಲ್ಲಾಗುತ್ತೆ. ಎಲ್ಲ ರೀತಿಯಲ್ಲಿಯೂ ಕಷ್ಟದಲ್ಲಿದೆ. ನಾವು ಸಹಿತ ಆರಂಭ ಇದ್ದರೂ ಮಾಡುವಾಗ ಸರ್ಕಾರ ನಮಗೆ ಕೊಟ್ಟದ್ದು 500 ರೂಪಾಯಿ ತಿಂಗಳಿಗೆ. 500 ರೂಪಾಯಿ ಯಾರಿಗೆ? ನಮಗೆ ಕೊಟ್ಟಲ್ಲೇ ಕೊಟ್ಟಂಥ ನೇರವಾಗಿ ನಮ್ಮ ಈ ಕೇಂದ್ರದ ಗುರುಗಳಾದಂಥ ಇದು ವೀರಭದ್ರ ನಾಯಕರು, ಗುರು ವೀರಭದ್ರ ನಾಯಕರಿಗೆ ನೇರವಾಗಿ ಸಂಬಳ ಬರ್ತೀವಿ. ಬಾಕಿ ಇಳಿದದ್ದನ್ನು ನಾವೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಹಾಗೆ ಪೋಷಕರಾಗಿ ಇದಕ್ಕಿಬ್ಬರು ಟೀಚರ್ಸ್ ಬೇಕು. ಮತ್ತು ಹಾಗೆ ನೀಲ ಅವರ ರಾಮಕೃಷ್ಣಯ್ಯ ಮತ್ತು ಹಿರಿಯಡ್ಕ ಗೋಪಾಲರಾವನ್ನು ನಾವು ತೆಗೆದುಕೊಂಡು ಅವರಿಗೆ ಮ್ಯಾನೇಜ್ಮೆಂಟು ಸಂಬಳ ಕೊಡ್ತೀವಿ. ವಿದ್ಯಾರ್ಥಿಗೇನು ಅವರಿಗೆ ಊಟ ವ್ಯವಸ್ಥೆ ಆಗಬೇಕು. ಹಾಗೆ ನಮ್ಮ ಕಾಲೇಜಲ್ಲಿ ಕ್ಯಾಂಟೀನ್ ಇರಲಿಲ್ಲ. ಹಾಗೆ ಮಠದಲ್ಲಿ ಕೇಳ್ಕೊಂತ ಹಾಗೆ ಅಡ್ವಾನ್ಸ್ ಸಮಯದಲ್ಲಿ ಪರಿಹಾರ ಅದಕ್ಕೆ ಸ್ವಾಮಿಗಳು ಹೇಳಿದ್ರೆ ಆಯಿತು ಊಟ ಬರಲಿ. ನಾವಿಲ್ಲೇ ಅವರಿಗೆ ಅಂತ ಹೇಳ್ಕೊಂಡು ವ್ಯವಸ್ಥೆ ಮಾಡಬೇಕು. ಇಲ್ಲೇ ಒಂದು ಅಡುಗೆ ಮಾಡಲಿಕ್ಕೆಲ್ಲ ವ್ಯವಸ್ಥೆ. ಅದು ಆದ ನಂತರ ಮಕ್ಕಳಿಗೆ ಅವರೇ ಅಡುಗೆ ಮಾಡಿಕೊಳ್ಬೇಕು. ಅದರಲ್ಲಿ 7-10 ಮಕ್ಕಳು ಅಥವಾ 15 ಮಕ್ಕಳು ಇಲ್ಲಿ ಒಂದು ವಿಶೇಷ ಅಂತೇಳಿದರೆ ಈ ಜಾತ್ಯತೀತ ರಾಷ್ಟ್ರ ಅಂತ ಹೇಳೋದು ನಮ್ಮ ದೇಶವನ್ನು. ಆದರೆ ಎಲ್ಲಿ ನೋಡಿದ್ರೆ ಯಾವ ಅರ್ಜಿಯಲ್ಲಿಯೂ ಜಾತಿ ಯಾವುದು ಅಂತ ಮೊದಲು ಇರ್ತದೆ. ನಿಮ್ಮ ಹೆಸರು, ಜಾತಿ, ಲಿಂಗ ಇದನ್ನೇ ಕೇಳೋದು. ನಮ್ಮಲ್ಲಿ ನಾವು ಅಪ್ಲಿಕೇಶನ್ ಹಾಕಿದಾಗ ಜಾತಿ ಕೇಳ್ತಿರಲಿಲ್ಲ. ಅವ ಕಣ್ಣು ಕೈಕಾಲು ಇದ್ದಂಥ ಒಬ್ಬ ಹುಡುಗ ಆಗ್ತದೆ. ಕಲೆಯಲ್ಲಿ ಆಸಕ್ತಿ ಇರಬೇಕು. 16 ವರ್ಷಕ್ಕಿಂತ ಮೀರಿಲ್ಲ. 16 ವರ್ಷಕ್ಕಿಂತ ಮೀರಿದ ಕಡೆ ಅವನು ಗೂಂಡಾಯಿಸಮ್ ಮಾಡಿದಿರಲಿಲ್ಲ. ಬಾಕಿ ಮಕ್ಕಳಿಗೆ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಇಲ್ಲಿ ಇದನ್ನು ಆರಂಭ ಮಾಡಿದಂಥ ಹಾಗೆ ಆ ಹುಡುಗರು 15 ಜನ ಹುಡುಗರು, ಸೆಕೆಂಡ್ ಇಯರಿಗೆ 5 ಜನ, ಫಸ್ಟ್ ಇಯರಿಗೆ 10 ಜನ, 15 ಜನ ಹುಡುಗರು. ಅದನ್ನೆಲ್ಲ ಹೋಗಲಾಡಿಸಿ ಮತ್ತೆ ಈ ಒಂದು ಹೊಸ ಕಟ್ಟಡ ಅನ್ನೋಂಥ ಇವಾಗ ಒಂದು ಅಡಿಗೆ ಒಬ್ಬ ಪೂರ್ಣ ಪ್ರಮಾಣದ ಕಟ್ಟಡ ಆಗಿದೆ. ಇದೀಗ 2006ನಲ್ಲಿ ಈ ಕಟ್ಟಡ ಇದು ಉದ್ಘಾಟನೆ ಆದಂಥದ್ದು. ಇದಕ್ಕೆ ಸಹಿತ ಆರಂಭ ಹೇಗಾಯಿತು ಅಂತೇಳಿದ್ರೆ ಈ ಸ್ವಾಮಿಗಳು ಈ ಜಾಗವನ್ನು ಅದು ಸ್ವಾಮಿಗಳು ಸೂರ್ಯಮಠದ ಸ್ವಾಮಿಗಳು ನಾವು ಅದನ್ನು ಕೆ ಕೆ ಪೈಲ್ ಹತ್ರ ಹೇಳಿದ್ವಿ. ಓಪನ್ ಆಗಿ ಬಾವಿ ಕಟ್ಟಿದ್ರೆ ಸ್ನಾನ ಮಾಡಿ ಬಾಪಲ್ಲಿ ನೀರು ಕೊಟ್ಟು ಎಲ್ಲಿ ಕಷ್ಟಲ್ಲಿ ಮೊದಲು ಕೆಳಗಿನ ತಾತ್ರಿತ್ತು ಆದರೂ ಅವ್ರಿಗೆ ಬಂದ ತೊಂದರೆ ಇಲ್ಲ. ಹಾಗೆ ಅವರೇನು ಕಾಣೋದಿಲ್ಲ ಅವರಿಗೆ ಅವ್ರು ಅದು ಇದ್ರಿ ಉಪಯೋಗ ಕಟ್ಟುವುದನ್ನ ಏನಂತ ಹುಡುಗಿಯರಿಗೆ ಸ್ನಾನ ಮಾಡಿಸ್ಬೇಕಂತ ಹೇಳಿ ಬಂದಿಲ್ಲ ಅವನನ್ನು ಆಗ ಅವರು
ನೋಡುವ ಅಂತ ಎಲ್ಲ ಇದೆ. ಅದೇ ಸಂದರ್ಭದಲ್ಲಿ ರೋಟ್ರಿಯವರು ಮುಂದೆ ಬಂದರು, ನಮಗೆ ಟಾಯ್ಲೆಟ್ಗೆ ಅದನ್ನು ಬೇಕಾದ್ರು ಹಾಕಿದ್ದೆ, ಒಂದು 15 ಲಕ್ಷ ರೂಪಾಯಿ ರೋಟ್ರಿ ಗ್ರ್ಯಾಂಟ್ ಬಂತು. ಅದನ್ನ ಮಾಡುವಾಗ ಈ ಬಿಲ್ಡಿಂಗಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಇದಕ್ಕೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು, ಅವರು ಇವರು ಕೆಲವರು ಕಲೆಯಲ್ಲಿ ಆಸಕ್ತಿ ಇರುವವರು ಹೊರಗಿನ ದೇಶದಿಂದ ನಮಗೆ ಸುಮಾರು ಹಣ ಬಂತು. ಹಾಗೆ 60-70 ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ವಿ ಹೊರಗಿನ ಡೊನೇಷನ್. ಹಾಗೆ ಮಾಡಿ ಒಂದು ಕಾಂಪ್ಲೆಕ್ಸ್ ಮಾಡಿದ ನಂತರ ಕಿಚನ್ ಸಪ್ರೇಟ್ ಮಾಡ್ತು. ಈಗ ಮೊದಲು ಅಲ್ಲಿ ಕಿಚನ್ನಲ್ಲಿ ಅಡುಗೆ ಅವರೇ ಮಕ್ಕಳ ಮಾಡ್ತಿದ್ರು, ಆಮೇಲೆ ಇವಾಗ ನಾವು ಪ್ಯಾಟರ್ನ್ ಚೇಂಜ್ ಮಾಡಿದ್ವಿ. ನೀವೇ ಪ್ರಶ್ನೆ ಕೇಳಿದ್ರೆ ನಾವು ಪ್ಯಾಟರ್ನ್ ಏನಂತ ಹೇಗೆ ಮಾಡಿದ್ರಿ ಈಗ ಇವಾಗ ಪದ್ಧತಿ ಅಥವಾ ಪದ್ಧತಿಯೇ ವಿದ್ಯಾರ್ಥಿ ಇಂಟೇಕೇ ಎಲ್ಲ ಬದಲು ಮಾಡಿದ್ದೇವೆ. ಇಂಟೇಕ್ ಅಂತ ಹೇಳಿದರೆ ಕಲಾವಿದರ ಮಕ್ಕಳೇ ಈಗ ಇರ್ತಾರೆ, ಅವರಿಗೆ ವಿದ್ಯೆ ಕಲಿಬೇಕು ಅಂತಿದೆ, ಆದರೆ ಆರ್ಥಿಕ ಅವರಿಗೆ ಅದಕ್ಕೆ ಬೇಕಾದ ಪ್ರೋತ್ಸಾಹ ಇಲ್ಲ. ಅಂಥ ಸಂದರ್ಭ ಅಂಥವ್ರ ಮಕ್ಕಳಲ್ಲ, ಬಡವರ ಮಕ್ಕಳು, ಕಲಾವಿದರ ಮಕ್ಕಳು, ಅವರನ್ನು ಇಲ್ಲಿ ತೆಗೆದುಕೊಳ್ಳೋದು, ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದಾಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದು. ಯಾವುದು ಸಾಮಾನ್ಯ ವಿದ್ಯೆ ಜನರಲ್ ಎಜುಕೇಷನ್ ಅಂದರೆ SLCವರೆಗೆ ಆದರೂ ಮಾಡಬೇಕು. SLC ಆದ ನಂತರ ಈ PUCಯಲ್ಲೇ ಇದ್ದಾರೆ ಕೆಲವರು, ಇಲ್ಲೇ ಕಲಿತುಕೊಂಡು PUCಗೂ ಸೇರಿಸಿದ್ರು ನಾವು ಬೋರ್ಡ್ ಹೈಸ್ಕೂಲ್ನಲ್ಲಿ ಇಲ್ಲಿ ಸೇರ್ತೀವಿ. ಅವರದ್ದು ಫೀಸು, ಸಮವಸ್ತ್ರ, ಅವರಿಗೆ ಪುಸ್ತಕಗಳು ಬೇಕಾದರೆ ಇಲ್ಲ ನೀವು ಯಾವುದು ಮೆಡಿಕಲ್ ಫೆಸಿಲಿಟೀಸು, ಅವರು ಬಂದು ಒಮ್ಮೆ ನಮ್ಮಲ್ಲಿ ಜಾಯ್ನ್ ಆದರೆ ಮತ್ತೆ ನಾವು ಕಂಪ್ಲೀಟ್ ಅವ್ರದ್ದೆಲ್ಲವೂ ನಮ್ಮೊಬ್ಬ ಫ್ಯಾಮಿಲಿ ಮೆಂಬರ್ ಹಾಗೆ, ನಾವೊಬ್ಬ ಹಿರಿಯರಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದರೆ ಅವರಿಗೆಲ್ಲ ಯಾವ ರೀತಿ ನಾವು ನೋಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅವರಿಗೆ ಇನ್ಶೂರೆನ್ಸ್ ಮಾಡಿದ್ದೇವೆ, ಯಾಕೆ ನಮ್ಮ ಬಸ್ನಲ್ಲಿ ಅವರು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು, ಅದಲ್ಲದೆ ಮೆಡಿಕಲ್ ಇನ್ಶೂರೆನ್ಸ್ ಸಹಿತ ಮಾಡಿದ್ದೇವೆ. ಇಂಥದನ್ನೆಲ್ಲ ಮಾಡಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ಈಗ 35 ಜನ ವಿದ್ಯಾರ್ಥಿಗಳು ಇದ್ದಾರೆ. ಪಾಠ ಬೆಳಿಗ್ಗೆ 5 ಗಂಟೆಗೆ ಅವರು ಹೇಳಬೇಕು, 5 ಗಂಟೆಯಿಂದ 8 ಗಂಟೆವರೆಗೆ ಅವರಿಗೆ ಬೆಳಿಗ್ಗೆ ಪಾಠ. ಆ ನಂತರ ಅವರು ಬ್ರೇಕ್ಫಾಸ್ಟ್ ಮಾಡಿ ಅವರು ಶಾಲೆಗೋ ಕಾಲೇಜಿಗೋ ITIಗೋ ಯಾವುದಕ್ಕೋ ಹೋಗ್ತಾರೆ. ಅಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟ ಅವರು ಅಲ್ಲೇ ಮಾಡ್ತಾರೆ. ಅವರವ್ರ ಶಾಲೆ ಎಲ್ಲಿದೆ ಅಲ್ಲಿ, ಅದಕ್ಕೆ ಹತ್ತಿರದಲ್ಲಿ ಕ್ಯಾಂಟೀನ್ ಅಂದರೆ ಕ್ಯಾಂಟೀನ್, ಅದು ಶಾಲೆಯಲ್ಲೇ ಕ್ಯಾಂಟೀನ್, ಶಾಲೆಯಲ್ಲೇ ಅವ್ರು ಊಟ ಮಾಡೋದು. ಕೇಂದ್ರದೇವೆ ಅದು ನಾವೇ ಮಾಡೋದು, ಅದಕ್ಕೆ ಅವ್ರದ್ದು ಏನು ದುಡ್ಡು ಬೇಕು, ಅದು ಬಸ್ಸಿಗೆ ಹೋಗಬೇಕು, ಬಸ್ಸಿನ ಚಾರ್ಜ್ ಸಹಿತ ನಾವೇ ಇದು ಮಾಡ್ತೇವೆ, ಕೊಡ್ತಾ ಇದ್ದೇವೆ. ರಾತ್ರಿ ಊಟ ಮಾತ್ರ ಇಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ ಊಟ ಕ್ಯಾಂಟೀನಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೀತೇವೆ. ಸಂಜೆ ಅವರು 5 ಗಂಟೆ ಬಂದ ಕೂಡ ಅವರಿಗೆ ಒಂದು ಟಿಫಿನ್ ಕೊಡ್ತಾರೆ, ಟಿಫಿನ್ ಆದ ನಂತರ ಮತ್ತು 8 ಗಂಟೆವರೆಗೆ ಅವರಿಗೆ ಕ್ಲಾಸ್. ಇವರಿಗೆ ರಜೆ ಅಂತ ಹೇಳಿದರೆ ಚೌತಿಗೆ 1-4 ದಿವಸ ರಜೆ, ಶಿವರಾತ್ರಿಯಲ್ಲಿ 1-4 ದಿವಸ ರಜೆ, ದೀಪಾವಳಿಗೆ 1-4 ದಿವಸ ರಜೆ, ಆ ರೀತಿ ರಜೆ ಏನಿಲ್ಲ. ಶನಿವಾರ ಆದಿತ್ಯವಾರ ಕ್ಲಾಸ್ ಉಂಟು. ಇಲ್ಲೇನು ರೆಗ್ಯುಲರ್ ಆಗಿ ಒಬ್ಬ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಕ್ಷಗಾನ ಕಲಿಯುವುದಾದ್ರೆ ಅವನಿಗೆ ಯಾವ ರೀತಿ ಕ್ಲಾಸ್ಗಳೆಲ್ಲ ಆಗಬೇಕು ಅದನ್ನು ಕಂಪನ್ಸೇಟ್ ಮಾಡಲಿಕ್ಕೆ ಶನಿವಾರ ಆದಿತ್ಯವಾರ ಕ್ಲಾಸ್ಗಳನ್ನು ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಆ ರೀತಿ ಅವನು ಏಪ್ರಿಲ್ ಎಂಡ್ವರೆಗೆ ಅವನು ನಮ್ಮೊಟ್ಟಿಗೆ ಇರ್ತಾನೆ. ಮೇ ತಿಂಗಳು 1 ತಿಂಗಳು ರಜೆ, ಅವನಿಗೆ 1 ತಿಂಗಳು ರಜೆ, ನಾವು ಮನೆ ಹೋಗ್ಬೋದು ತಂದೆ ತಾಯಿಗಳೊಟ್ಟಿಗೆ, ಬಾಕಿ ನಮ್ಮಲ್ಲಿ ಇಲ್ಲಿಗೆ ಇರಬೇಕು ಎಲ್ಲ ಕಲಿಬೇಕು. ಈಗ ಇದರಿಂದ ನಮಗೆ ಲಾಭ ಏನಂತ ಹೇಳಿದರೆ, ಒಂದು ವಿದ್ಯಾರ್ಥಿ ನಮಗೆ ಸೇರಿದ್ವಿ ಹೈಸ್ಕೂಲಿಗೆ, ಅವನ 8ನೇ ಕ್ಲಾಸಿಗೆ ಸೇರಿಸಿದ್ದು ನಾವು 8, 9, 10 3 ವರ್ಷ ನಮ್ಮೊಟ್ಟಿಗೆ ಇತ್ತು. PUC ಸೇರಿಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ 2 ವರ್ಷ ಅದು ಒಂದು ಗ್ಯಾರಂಟಿ ಆಗಿ ನಮಗೆ. ಮೊದಲನೇ ವಿದ್ಯಾರ್ಥಿಗಳು ಹಾಗಲ್ಲ, ಅವರು ಈ ವಿದ್ಯಾಭ್ಯಾಸದ ದೃಷ್ಟಿ ಇಲ್ಲ ಅವರಿಗೆ, ಅವರಿಗೆ ಯಕ್ಷಗಾನ ಮತ್ತು ಮೇಳಕ್ಕೆ ಸೇರಿದ್ರು. ಆ ದೃಷ್ಟಿಯಲ್ಲಿದ್ದಾಗ ಮಳೆಗಾಲದಲ್ಲಿ ಇಲ್ಲಿ ಬಂದು 4 ಹೆಜ್ಜೆ ಕಲಿತಾರೆ. ಆ ಮಳೆಗಾಲ ಮುಗಿದ ನಂತರ ಸರ್ ದೀಪಾವಳಿ ಆದ ನಂತರ ನವೆಂಬರ್ ಸುಮಾರಿಗೆ ಇಲ್ಲಿ ಆ ಮೇಳದ ಯಜಮಾನರೆಲ್ಲ ಬರ್ತಾರೆ, ಹಾಗಾಗಿ ಬಂದು ಇಣಿಕೆ ನೋಡೋದುಂಟು ಇಲ್ಲಿ ಏನಾಗ್ತಾ ಉಂಟು. ಅವ್ರು ಬಂದು ಅವ್ರು ನೋಡಿದಾಗ ಯಾವೊಬ್ಬ ಹುಡುಗ ಒಳ್ಳೆ ಚೆಲ್ ನೋಡಲಿಕ್ಕೂ ಸ್ಫುರದ್ರೂಪಿ ಆಗಿದ್ದು, ಆದ್ರೆ ಸ್ವಲ್ಪ ಹೆಜ್ಜೆ ಸರಿ ಹಾಕ್ತಾನೆ ಅಂತ ಗೊತ್ತಿದ್ರೆ ಎಲ್ಲ ಅವನನ್ನು ಗುಟ್ಟಿನಲ್ಲಿ ಕರೆದು ಬೇರೆಯವ್ರದ್ದು ಕೇಳಿದಾಗ ಯಾವ ಬರ್ತಾನೆ ಮೇಳಕ್ಕೆ. ಹಾಗೆ 15 ಜನ ನಾವು ತೆಗೆದುಕೊಳ್ಳು, 4-5 ಜನ ತಾಯಿಯವರು ನಮಗೆ ಅವರು ಪ್ರೂಫ್ ಕಟ್ಟಲಿಕ್ಕೆ ಆಗುತ್ತೆ. ಇವಾಗ ಹಾಗಲ್ಲ, ಇವತ್ತು 35 ಜನ ಇದ್ದಾರೆ, ಇವರು ಕಾಲೇಜಲ್ಲೇ ಸೇರಿ ಅವ್ರದ್ದು ವಿದ್ಯಾಭ್ಯಾಸವನ್ನು ಮುಗಿಬೇಕು, ಅದು ಅವ್ರದ್ದು ಮುಖ್ಯ ಏಮ್ ಇರುವಂಥದ್ದು. ನಮ್ಮದು ಕೂಡ ಅವರು ವಿದ್ಯಾಭ್ಯಾಸ ಡಿಗ್ರಿಯೋ ಅಥವಾ PSC ಏನೋ ಮಾಡಬೇಕು, ಆ ನಂತರ ಅವ್ರು ಮುಂದೆ ಏನಾದ್ರು ಹೋಗೋದಾದ್ರೆ ಹೋಗಬೇಕು. ಈ ರೀತಿ ನಮ್ಮದು ಇದ್ದಕ್ಕೆ 2-3 ವರ್ಷ ನಮ್ಮೊಟ್ಟಿಗೆ ಇರ್ತಾರೆ. ಹಾಗೆ ಒಂದು ಮಕ್ಕಳದ್ದು ಪ್ರೂಫ್ ಕಟ್ಟಲಿಕ್ಕೆ ಕಲೆ ಕಲಿಕೆಯ ಮತ್ತು ಇದರ ದೃಷ್ಟಿಯಿಂದ ಈ ಪದ್ಧತಿ ಹೆಚ್ಚು ಅನುಕೂಲ ಅಂತಲೇ ಮಾಡ್ತಾರೆ, ಬಿಟ್ಟು ಹೋಗುವುದಿಲ್ಲ ನಮಗೆ. ಮತ್ತು ಅಲ್ಲದೆ ಅವನಿಗೆ ಈ ಒಂದು ವಿದ್ಯಾಭ್ಯಾಸ ಒಟ್ಟಿಗೆ ಇದು ಒಂದು ಎಕ್ಸ್ಟ್ರಾ ಅಡಿಷನಲ್ ಸಿಗುತ್ತೆ, ಹೆಚ್ಚು ಅವಧಿ ಸಿಗ್ತದೆ, ಅವಧಿ ಸಿಗ್ತದೆ. ಇದು ಸಿಕ್ಕಿದ ಒಂದು ಯಕ್ಷಗಾನ ಸಿಕ್ಕಿದ್ದು, ಒಳ್ಳೆಯ ಒಂದು ಕಲೆ ಸಿಕ್ಕಿತ್ತು, ಇದು ಕಲೆ ಇದು ಒಂದು ಗೊತ್ತಾದ್ರೆ ಇನ್ನು ಎಲ್ಲ ಕಲೆಗಳನ್ನು ಸಹಿತ ಇದನ್ನು ಕಲ್ತ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯ ಜನರಲ್ ವಿದ್ಯಾಭ್ಯಾಸ ಶಿಕ್ಷಣ ಇರುವುದರಿಂದ ಇದನ್ನು ಅರ್ಥ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅವನಿಗೆ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಮಾಡಿ ಅದು ಹೆಚ್ಚು ನಮಗೆ ಪರಿಣಾಮಕಾರಿಯಾಗಿ ಕಂಡಿದೆ, ಮಕ್ಕಳಿಗೆ ಹೆಚ್ಚು ಖುಷಿಯಾಗಿ. ಗುರುಗಳಿಂದ ಎಷ್ಟಿದೆ
ಗುರುಗಳಿಂದ ನಮ್ಮ ಸಣ್ಣ 7-8 ಜನ ಇದ್ದಾರೆ. ಮತ್ತು ನಮ್ಮದು ಒಂದು ಟ್ರೂಪ್ ಉಂಟು, ರೆಗ್ಯುಲರ್ ಗ್ರೂಪ್ ಉಂಟು. ಆ ರೆಗ್ಯುಲರ್ ಟ್ರೂಪ್ ಕೇಂದ್ರ 16 ಜನ ಇರ್ತದೆ. ಆ 16 ಜನರಲ್ಲಿ 16 ಜನರು ಸಹಿತ ಪಾಠ ಹೇಳಲಿಕ್ಕೆ ಸಮರ್ಥರು. ಇಲ್ಲಿ ನಮ್ಮ ಈ ಶಾಸಕರದ್ದು ಒಂದು ಇದಿದೆ, ಎಲ್ಲ ಮಕ್ಕಳಿಗೆಲ್ಲ ಒಂದು ಯಕ್ಷಗಾನ ಕಲಿಸಬೇಕು. ಶಿಕ್ಷಣ ಇಲ್ಲಿ ಹೈಸ್ಕೂಲ್ನಲ್ಲಿ ಇರುವವರಿಗೆ, ಲಿಮಿಟಲ್ಲಿ ಇರುವವರಿಗೆಲ್ಲ, ಪ್ರೌಢಶಾಲೆಯಲ್ಲಿ ಇರುವವರಿಗೆ ಒಂದು ಶಿಕ್ಷಣ ಕೊಡಬೇಕು. ಅಂದರೆ ಸುಮಾರು ಒಂದು 2-3 ಸಾವಿರ ಜನ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲಿತಾರೆ, ಅದನ್ನು ಹವ್ಯಾಸಿಗಳಾಗಿ ಕಲಿತಾರೆ. ಅದಕ್ಕೆ ಟೀಚರ್ಸ್ ಆಗಿ ನಮ್ಮ ಗುರುಗಳು ಸಹಿತ ಹೋಗ್ತಾರೆ. ಒಂದು ನಮ್ಮ ಗುರುಗಳಿಗೆ ಅಡಿಷನಲ್ ಪಾಕೆಟ್ ಅನಿಸಿದ್ರೆ ಅದು ಒಂದು ಅವರಿಗೆ ನಾವು ಕೊಡುವ ಸಂಬಳ ನಾವು ಕೊಡಲಿಕ್ಕೆ ಈಗ ಅವರಿಗೆ ಸರ್ಕಾರದ ಹಾಗೆ ಒಂದು ಧಾರಾಳ ಸಂಬಳ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ. ನಾವು ಸಹಿತ ನಿಮ್ಮ ಆಗಿದ್ದವರು ಕಿಸೆ ಕೈ ಹಾಕ್ತಾರೋ, ಯೋಚನೆ ಬಂದರೆ ಕಿಸೆ ನೋಡ್ತಾ ಇವರು ಏನು ಉಂಟಾಗಲಿ ಯಾರು, ಹಾಗೆ ಇನ್ನೊಬ್ಬರ ಕಿಸೆ ನೋಡಿ ಅದರಿಂದ ಸಿಕ್ಕಿದ್ದನ್ನು ನಾವು ಇವರಿಗೆ ಕೊಡಬೇಕು. ಹಾಗೇನು ಅಲ್ಲಿ ಅವ್ರು ಸಿಗ್ತದೆ, ಅದಕ್ಕೋಸ್ಕರ ನಾವು ಆಯಿತು ಅಂದರೆ ಅವರನ್ನು ಸಹಿತ ಕ್ಲಾಸಿಗೆ ಸುಮಾರು 10-12 ಜನ ಟೀಚರ್ಸ್ ಅಲ್ಲಿ ಹೋಗ್ತಾರೆ ಪಾಠ ಮಾಡಲಿಕ್ಕೆ. ನಮ್ಮವ್ರದ್ದು ರೆಗ್ಯುಲರ್ ಇಲ್ಲಿ ಕ್ಲಾಸ್ಗಳು ಇರ್ತವೆ, ಶನಿವಾರ ಆಗ್ತಾರೆ ಸಹಿತ ಸ್ಪೆಷಲ್ ಕ್ಲಾಸ್ ಇದೆ. ಅದಲ್ಲದೆ ನಮ್ಮನಿಗೆ ಬೇರೆ ಬೇರೆ ಕಡೆಗಳಿಂದ ಯಕ್ಷಗಾನ ಕಲೀಲಿಕ್ಕೋಸ್ಕರ ಬರ್ತಾರೆ. ಈಗಿನ ದೇಶದಲ್ಲಿ ಬಂದ ಹಾಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಒಂದು 2 ವರ್ಷದ ಕೆಳಗೆ ಬಂದು ಇಲ್ಲಿ ಒಂದ್ಸಲ ಕಲಿತರು NSU. ಅವ್ರು ಒಂದು ತಿಂಗಳಿದ್ದು ಯಕ್ಷಗಾನ ಕಲಿತು ಹಿಂದಿಗೆ ಯಕ್ಷಗಾನ ತರ್ಜುಮೆ ಮಾಡಿ ಪದ್ಯಗಳು ಬರೆದು ಅದಕ್ಕೆ ಅನುಸೇಷನ್ ಸಹಿತ ಅಡಿಯಲ್ಲಿ ಹಾಕಿ ಒಂದು ಪ್ರದರ್ಶನ ಮಾಡಿ ಅದು ಇಲ್ಲಿ ಆಯಿತು. ಮೈಸೂರು ಬೆಂಗಳೂರಿನಲ್ಲೆಲ್ಲ ಆಗಿ ಸಾಗರದಲ್ಲಿ ಸಹಿತ ನಡೆದು ಮನೆಗೆ ಡೆಲ್ಲಿಯಲ್ಲಿ 3 ಪ್ರದರ್ಶನ ಆದಾಗ ಹೊರಗಿನ ಬಂದು ನೋಡೋರು ಚೈನಾಕ್ಕೆ ಅದನ್ನು ನೀವು ಮಾಡ್ತೀವಿ ಅಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಥಿಯೇಟ್ರಿಗೆ ಅದನ್ನು ಕರೆದು ಹಾಗೆ ಇವ್ರು ಹೋಗಿದ್ದಾರೆ. ಹಾಗೆ ನಮ್ಮ ಕಾಲದಲ್ಲಿ 4 ಜನ ಹೋಗಿದ್ದಾರೆ ವೇಷ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ. ಹಾಗೆ ಅವರದ್ದು ಆ ಒಂದು ಕಾಂಟ್ಯಾಕ್ಟ್ ನಮಗೆ ಆದದ್ರಿಂದ NSU ಬೇರೆ ಬೇರೆ ವಿಂಗ್ಗಳು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ NSU ಅವರು ಇದ್ದಾರೆ, ಅವರು ಸಹಿತ ನಮ್ಮನ್ನು ಕರೀತಾರೆ, ನಿಮ್ಮ ಗೋಳನ್ನು ಕಳಿಸ್ಕೊಡಿ ಒಂದು ತಿಂಗಳು ಪಾಠಕ್ಕೆ ನಾವು ಅಥವಾ ಒಂದು ವಾರ ಪಾಠಕ್ಕೆ ಯಕ್ಷಗಾನದ ಹೆಜ್ಜೆಗಳನ್ನೆಲ್ಲ ಕಲೀಲಿಕ್ಕೆ ಅಂತ. ಹಾಗೆ ಅಲ್ಲಿಗೆ ಹೋಗ್ತಾರೆ. ಮೊನ್ನೆ ಸಿಕ್ಕಿಮಿನಿಂದ ಅಲ್ಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮದ ಆ ವಿಭಾಗದವರು 20 ಮಕ್ಕಳು 21 ಜನ ಇಲ್ಲಿ ಬಂದು ಒಂದು ವಾರ ಅವರಿಗೆ ಟ್ರೈನಿಂಗ್ January 26 ಬಂದಿದ್ರು. ಬಂದು February 3 ಇಲ್ಲಿ ಅವರಿಗೆ ಆಗಿ ಒಂದು ವಾರ ಟ್ರೈನಿಂಗ್ ಆಯಿತು. ಆ ಟ್ರೈನಿಂಗ್ನಲ್ಲಿ ಅವರು ಯಕ್ಷಗಾನದ ಎಲ್ಲ ಹೆಚ್ಚಿನ ಹೆಜ್ಜೆಗಳನ್ನು ಅದನ್ನೆಲ್ಲ ಕಲಿತು ಒಂದು ಪ್ರದರ್ಶನ ಸಹಿತ ಮಾಡಿದರು. ಒಂದು ಸಣ್ಣ ಒಂದು 40 ನಿಮಿಷ ಸಣ್ಣ ಒಂದು ಪ್ರದರ್ಶನ ಸಹಿತ ಮಾಡಲಿಕ್ಕೆ ಹೋಗಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆಗಳಿಂದ ಬರುವಾಗ ನಮ್ಮ ಟೀಚರ್ಸ್ ಸ್ವಲ್ಪ ಅನುಕೂಲ ಇದು ನಮ್ಮ ಟ್ರೂ ಟ್ರೂತು. ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾರೆ ದೇಶದ ವಿವಿಧ ಭಾಗಗಳಲ್ಲಿ ಅಥವಾ ವಿದೇಶ ವಿದೇಶಕ್ಕೂ ಹೋಗ್ತಾರೆ. ನಮ್ಮಲ್ಲಿಯೂ ಪ್ರಯಾಸ ಅದನ್ನು ಪ್ರದರ್ಶನ ಕೊಡ್ತಾರೆ. ಅವ್ರು ಪ್ರದರ್ಶನ ಕೊಡದಿದ್ರೆ ನಾವು ಬ್ಯಾನ್ ಹಾಕ್ಬೇಕು. ಪ್ರದರ್ಶನವೇ ನಮಗೆ ನಮ್ಮ ಜೀವನಕ್ಕೆ ಆಧಾರ ಅವರು ಉಣದ್ರೆ ಮಾತ್ರ ನಮಗೆ ಇಲ್ಲಿ ಊಟ. ಆ ರೀತಿಯ ಸ್ಥಿತಿ ಉಂಟು. ಸರ್ಕಾರಕ್ಕೆ ನಾವು ಬರಿತಾ ಇದ್ದೇವೆ ನಮ್ಮ ಗ್ರಾಂಟ್ ಕೊಡಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಬಂದು ನೋಡ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಹಿಂಗಾಗಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅವರು ಮಾತ್ರ ಮಾಡ್ತಾರೆ, ಅವರೆಲ್ಲ ಹೇಳ್ತಾರೆ ರೆಕಮೆಂಡ್ ಮಾಡ್ತಾರೆ ಮಾಡಬೇಕು ಅಂತ. ಈ ವರ್ಷ ಈಗ ಮನು ಬಳಿಗಾರ ಬಂದವ್ರು ನೋಡಿ ಒಂದು ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಹಣ ಸಹಾಯ ಮಾಡಿದ್ದಾರೆ. ಇಲ್ಲವಾದರೆ ಮೊದಲು ಗಾರಾಂತರ ಇದ್ದಾಗ ಆರಂಭ ದಿವಸದಲ್ಲಿ ನಮಗೆ 2 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಟ್ಟಿದ್ದರು. ಕಡೆ ಅಲ್ಲಿ 2 ಲಕ್ಷ ಹೋಗಿ 50,000 ಆಯಿತು ಕೃಷ್ಣ ಬಂದಾಗ. ಕೃಷ್ಣ ಸರ್ಕಾರದಲ್ಲಿ ಎಲ್ಲದಕ್ಕೂ ಸಹಿತ ಪ್ರೋತ್ಸಾಹ ಅಂತೇಳಿ ನಮಗೆ 2 ಲಕ್ಷ ತೆಗೆದು ಅದನ್ನು 50,000 ಮಾಡಿ. ಆಗಲೇ ಕೆರೆಮನೆಯವರು ಅದನ್ನು ಪ್ರತಿಭಟನೆಗೆ ಮಾಡಿದರು, ಕ್ಲೋಸು ಮಾಡಬೇಕಾದ ಪರಿಸ್ಥಿತಿ. ನಾನು ಕ್ಲೋಸ್ ಮಾಡಲಿಲ್ಲ. ಆವಾಗ ನಾನು ಪಬ್ಲಿಕ್ ಹತ್ರ ಕೇಳಿದೆ, ನೀವು ಬೇಕಾದರೆ ಇರ್ತೇವೆ, ಇಲ್ಲಿಂದ ನಾವು ಮುಚ್ಚುತ್ತೇವೆ. ಆಗ ಅವರು ಸಹಾಯ ಮಾಡಿದರು ಪಬ್ಲಿಕ್. ಆಗ ಪಬ್ಲಿಕ್ ಸಹಾಯ ಮಾಡಿದರೆ ಈ ಬಿಲ್ಡಿಂಗು ಅದು ಇದು ಫೆಸಿಲಿಟೀಸ್ ಎಲ್ಲ ಮಾಡ್ತಾರೆ. ಸಾಮಾನ್ಯ ಕೇಂದ್ರವನ್ನು ಇಡೀ ವರ್ಷ ನಡೆಸಲಿಕ್ಕೆ ಕ್ಯಾಪಿಟಲ್ ಇದು ಇನ್ವೆಸ್ಟ್ಮೆಂಟ್ ಬಿಟ್ಟು ಅಂದರೆ ಬಿಲ್ಡಿಂಗ್ ಇತ್ಯಾದಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ರನ್ನಿಂಗ್ ಎಕ್ಸ್ಪೆಂಡಿಚರ್ ವರ್ಷಕ್ಕೆ ಸುಮಾರು ಸಂಬಳ ಸಾರಿಗೆ ಊಟ ಮೈಂಟೆನೆನ್ಸು ಕರೆಂಟು ಇದೆಲ್ಲ ಸೇರಿ 25-25 ಲಕ್ಷ ರೂಪಾಯಿ ನಮ್ಮದೊಂದು ಕೂಡಿ ಇರಲಿಲ್ಲ. ಕೂಡಿ ಇದ್ರೆ ಅದಕ್ಕೆ ಸಮಸ್ಯೆಗಳು ತುಂಬಾ ಮಂದಿ ಜನ ಬರ್ತಾರೆ, ಎಲ್ಲರೂ ಪೈಪೋಟಿ ಇರಬಾರ್ದು, ಹಾಗಿರ್ಬಾರ್ದು, ಅದು ಉಸಿರಾಗಬೇಕು ಕಲೆ ಇದ್ರೆ ಹಾಗೆ ಕಲೆಗಳಿಗೆಲ್ಲ.